ಇವತ್ತು ಯುವ ಜನಾಂಗಕ್ಕೆ ನಾಚಿಸುವ ರೀತಿಯಲ್ಲಿ ಒಂದು ತೋಟ ಅಭಿವೃದ್ಧಿಪಡಿಸಿದ್ದಾರೆ. ಅವರು ಒಂದು ಗುರಿ ಏನು ಇಟ್ಕೊಂಡಿದ್ದಾರೆ ಅಂದರೆ ಒಂದೇ ಪ್ರದೇಶದಲ್ಲಿ 5 ಥರ ಬೆಳೆನ ಬೆಳಿಬೇಕು ಅಂತ ಅವ್ರು ಗುರಿ ಇಟ್ಕೊಂಡಿದ್ದಾರೆ. ತಿನ್ನಕ್ಕಾದರೂ ಬೇಕಲ್ಲ ಅನ್ನೋ ದೃಷ್ಟಿಯಿಂದ ನಾನು ಸಪೋಟ, ಮಾವು, ಸಕೋತ ಮತ್ತು ಎಂಥ ಏನೇನವೇ ಹಣ್ಣಿನ ಬೆಳೆಗಳು ಎಲ್ಲ ಒಂದೆರಡು ಈ ಥರ ತಗೊಂಡು ಬಂದು ಎಲ್ಲ ಇದು ಕೂಡ ಹಾಕಿದ್ದೀನಿ. ಈಗ ಬರ್ತಕ್ಕಂಥ ತೆಂಗು, ಅಡಿಕೆ, ಕಾಫಿನಲ್ಲಿ ಒಂದು 35-40 ಲಕ್ಷ ರೂಪಾಯಿ ನಾನು ಆದಾಯ ಪಡೀತಾ ಇದ್ದೀನಿ. ನನ್ನ ರೈತ ಬಾಂಧವ್ರಿಗೆಲ್ಲ ಅಟ್ಲೀಸ್ಟ್ ನಾನು ಹೇಳೋದೇನಪ್ಪ ಅಂತಂದರೆ, ಯಾವುದೇ ಆಗಲಿ ಒಂದು ಬೆಳೆನ ನೀವು ನಂಬ್ಕೊಳ್ಳೋಕೆ ಹೋಗಬೇಡಿ. ಅಂತರ್ಬೆಳೆ ಮತ್ತು ಬೇರೆ ಅದಕ್ಕೆ ಅನುಕೂಲ ಆಗುವಂಥ ಪೂರಕವಾಗುತ್ತಂಥ ಬೆಳೆಗಳನ್ನು ಬೆಳೀತಾ ಹೋಗ್ಬೋದು. ಸಾವಯವ ಕೃಷಿ ಅಂತ ಏನನ್ನು ಹಾಕಿ ಮಾಡ್ತಿದ್ರಿ? ನಾವು ವರ್ಷಕ್ಕೊಂದು 2 ಸಾರಿ ಈ ಒಂದು ಉತ್ಕೃಷ್ಟವಾದ ಕಾಟು ಸಾಯಿಲ್ ನಾನು ಹಾಕ್ತಾ ಇದ್ದೀನಿ. ನಾವಿವತ್ತು ಮಂಡ್ಯ ತಾಲೂಕು, ಮಂಡ್ಯ ಜಿಲ್ಲೆ, ಚಂದಗಲ್ ಪಂಚಾಯತಿಯ ಪುಟ್ಟಿಕೊಪ್ಪಲು ಗ್ರಾಮದ ನಮ್ಮ ಚಿಕ್ಕಣ್ಣರವರ ತೋಟದಲ್ಲಿ ನಾವು ಇದ್ದೀವಿ. ಪ್ರೆಸೆಂಟು ಗ್ರಾಮ ಪಂಚಾಯತ್ ಸದಸ್ಯರಾಗಿ ಸರ್ವಿಸ್ ಮಾಡ್ತಾಯಿದ್ದಾರೆ. ಸಾರ್ವಜನಿಕ ಬದುಕಲ್ಲಿ ಸೇವಾ ಚಟುವಟಿಕೆಯನ್ನು ಮಾಡ್ತಾಯಿದ್ದಾರೆ. ನಿವೃತ್ತಿ ಬದುಕಾದ ನಂತರ ಸಾರ್ವಜನಿಕ ಕೆಲಸ ಮಾಡ್ತಾ ಮಾಡ್ತಾ ಇವತ್ತು ಯುವ ಜನಾಂಗಕ್ಕೆ ನಾಚಿಸುವ ರೀತಿಯಲ್ಲಿ ಒಂದು ತೋಟ ಅಭಿವೃದ್ಧಿಪಡಿಸಿದ್ದಾರೆ. ಅವರು ಒಂದು ಗುರಿ ಏನು ಇಟ್ಕೊಂಡಿದ್ದಾರೆ ಅಂದರೆ ಒಂದೇ ಪ್ರದೇಶದಲ್ಲಿ 5 ಥರ ಬೆಳೆನ ಬೆಳಿಬೇಕು ಅಂತ ಅವ್ರು ಗುರಿ ಇಟ್ಕೊಂಡಿದ್ದಾರೆ. ಅದು ಯಾವ ರೀತಿ, ಹೇಗೆ, ಯಾವ ರೀತಿ ಅವರ ಆಲೋಚನೆ ಏನಿದೆ ಅಂತನ್ನೋದ್ರ ಬಗ್ಗೆ ನಮ್ಮ ಹಿರಿಯ ನಾಯಕರಾದಂಥ ಚಿಕ್ಕಣ್ಣವ್ರ ಬಾಯಲ್ಲೇ ನಾವು ಇವತ್ತು ಕೇಳೋಣ. ನಮಸ್ತೆ ಅಣ್ಣ. ನಮಸ್ತೆ ಸರ್. ಇವತ್ತು ನಮ್ಮ ಯುವ ಜನಾಂಗ ಕೃಷಿನಲ್ಲಿ ಆದಾಯ ಇಲ್ಲ ಅಂತ ಅವರು ನಿಷ್ಕ್ರಿಯ ಆಗುವಂಥ ನಾವು ಎಲ್ಲ ನೋಡ್ತಾ ಇದ್ದೀವಿ, ನೀವು ನೋಡ್ತಾ ಇದ್ದೀರಿ, ನೀವೆಲ್ಲ ಸಾರ್ವಜನಿಕ ಬದುಕಿರೋದ್ರಿಂದ ಈಗ ಕೃಷಿನಲ್ಲಿ ಏನೆಲ್ಲ ನಾವು ಕಂಡ್ಕೋಬೋದು ಅಂತನ್ನೋದ್ರ ಬಗ್ಗೆ ನಿಮ್ಮ ಬಾಯಿನಲ್ಲಿ ಬರಲಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಫಸ್ಟು ನಾನು ತೆಂಗು ಮತ್ತು ಬಾಳೆ ಬೆಳೆಗಳನ್ನು ಹಾಕಿದೆ, ತೆಂಗು ಹಾಕ್ಬಿಟ್ಟು ಬಾಳೆ ಹಾಕಿದೆ. ಸೊ ಆನಂತರ ಬಾಳೆ ಸ್ವಲ್ಪ ಮೇಲೆಲ್ಲ ಬಂದ ನಂತರ ಒಂದು 9 ಅಡಿ ಅಂತರದಲ್ಲಿ ಅಡಿಕೆ ಹಾಕಿದೆ. ಸೊ ಅಡಿಕೆ ಕೂಡ ಚೆನ್ನಾಗಿ ಬರ್ತಾಯಿತ್ತು. ಬಾಳೆ ಒಂದು 3-4 ಬೆಳೆ ಅದರಲ್ಲಿ ತೆಗೆದೆ ನಾನು, ಬಾಳೆನಲ್ಲಿ ಒಳ್ಳೆ ಆದಾಯ ಬಂತು. ಅಡಿಕೆ ಅಷ್ಟೊತ್ತಿಗಾಗಲೇ ಆ ಬಾಳೆ ಹೋಗೋತ್ತಿಗೆ ಅಡಿಕೆ ಫಸಲಿಗೆ ಬಂದುಬಿಡ್ತು. ಸೊ ನಾನು ಈ ಒಂದು ಅಡಿಕೆ ಮತ್ತು ತೆಂಗು ಬರೀ 2 ಬೆಳೆದ್ರೆ ನನ್ನ ಭೂಮಿನಲ್ಲಿ ಏನು ನಮಗೆ ಅಂತ ಇದಾಗಲ್ಲ ಅಂತ ಹೇಳ್ಬಿಟ್ಟು ಬೇರೆ ನಾನು ಸಕಲೇಶ್ಪುರ, ಈವನ್ ಮಡಿಕೇರಿ, ಬೇರೆ ಬೇರೆ ಕಡೆಗಳಲ್ಲೆಲ್ಲ ಸ್ವಲ್ಪ ನಾನು ಪ್ರವಾಸ ಮಾಡಿ ಬೇರೆ ಏನು ಬೆಳೆ ಇದಕ್ಕೆ ಪೂರಕವಾದಂಥ ಬೆಳೆಗಳನ್ನು ನಾವು ಏನು ಬೆಳಿಬೋದು ಅಂತ ನಾವಲ್ಲಿ ಹೋದಾಗ, ನಾವಿಲ್ಲಿ ಅಡಿಕೆ ಒಳಗಡೆ ಕಾಫಿ ಬೆಳಿಬೋದು, ಕಾಫಿ ಆದ ನಂತರ ಅಡಿಕೆ ಗಿಡಕ್ಕೆ ನಾವು ಕಾಳು ಮೆಣಸನ್ನು ಹಬ್ಬಿಸ್ಬೋದು ಎಲ್ಲ ಇದಕ್ಕೆ. ಮತ್ತು 2 ಅಡಿಕೆ ಗಿಡದ ಮಧ್ಯದಲ್ಲಿ ನಾನು 9 ಅಡಿ ಅಂತರ ಕೊಟ್ಟಿರೋದ್ರಿಂದ ಏಲಕ್ಕಿ ಬೆಳಿಬೋದು. ಸೊ ನಾನು ಅದನ್ನೆಲ್ಲ ನೋಡ್ಕೊಂಡು ಬಂದು ಈಗ ನನ್ನ ತೋಟ ಎಷ್ಟು ಫುಲ್ 15 ಎಕರೆ ಇದೆ, ಅಷ್ಟದಲ್ಲೂ ಕೂಡ ನಾನು ಕಾಫಿ ಬೆಳೀತಾ ಇದ್ದೀನಿ, ಆಲ್ರೆಡಿ ನನಗೆ ಫಸಲು ಬರ್ತಾ ಇದೆ. ಅದನಂತರ ಈಗ ನಾನು ಮಿಕ್ಕ 2 ಬೆಳೆಗಳನ್ನು ಬೆಳೀಬೇಕು ಅಂತ ನಾನು ಅಂದುಕೊಂಡಿದ್ದರಲ್ಲಿ ಈಗ ಏಲಕ್ಕಿ ಹಾಕಿದ್ದೀನಿ, ಮೆಣಸು ಹಾಕಿದ್ದೀನಿ. ಇದರ ಜೊತೆಗೆ ನನ್ನ ತೋಟದಲ್ಲಿ ಈಗ ಸುಮಾರು ಕಡೆ ಬಾಳೆ ಇದೆ ನೋಡ, ಅಲ್ಲಿ ಎಲ್ಲ ಒಂದು 2-3 ಸಾವಿರ ಬಾಳೆ ಇದೆ. ಮತ್ತು ಎಲ್ಲ ಥರದ ಹಣ್ಣಿನ ಗಿಡಗಳು ಅಟ್ಲೀಸ್ಟ್ ಒಂದು 5-10 ಎಲ್ಲ ಥರದ ಹಣ್ಣಿನ ಗಿಡಗಳು ಡಿಫ್ರೆಂಟಾಗಿ ಅದು ನಾನು ತಿನ್ನಕ್ಕಾದರೂ ಬೇಕಲ್ಲ ಅನ್ನೋ ದೃಷ್ಟಿಯಿಂದ ನಾನು ಸಪೋಟ, ಮಾವು, ಸಕೋತ ಮತ್ತು ಎಂಥ ಏನೇನವೇ ಹಣ್ಣಿನ ಬೆಳೆಗಳು ಎಲ್ಲ ಒಂದೆರಡು ಈ ಥರ ತಗೊಂಡು ಬಂದು ಎಲ್ಲ ಇದು ಕೂಡ ಹಾಕಿದ್ದೀನಿ. ನನ್ನ ರಿಲೇಟಿವ್ಸ್, ನನ್ನ ಸೊಸೆ ಅಲ್ಲೇ ಕೊಡಗಿನವರು, ನಾನು ಅವರು ಬರ್ತಾರೆ ಇಲ್ಲ ಸರಿ ನನ್ನ ತೋಟ ನೋಡ್ತಾರೆ, ಏನು ನಿಮ್ಮ ಕೊಡಗಿನಿಗೆ ನಮ್ಮ ಕಾಫಿಗೂ ಏನು ವ್ಯತ್ಯಾಸ ಇದೆ ನೋಡಿ ಸ್ವಾಮಿ ಅಂದರೆ, ಅವರು ಇದನ್ನೆಲ್ಲ ಬಿಚ್ಚಿ ಆ ಕಾಳೆಲ್ಲ ಇದು ಮಾಡಿಬಿಟ್ಟು ನಮ್ಮ ಕೊಡಗಿಗಿಂತ ಚೆನ್ನಾಗಿದೆ ಸರ್ ನಿಮ್ಮ ಇದು ಎಲ್ಲ ಆ ಒಂದು ಪಫ್ಸು ಅವೆಲ್ಲ ಭಾಳ ಚೆನ್ನಾಗಿದೆ ಸರ್ ಅಂತ ಹೇಳ್ತಾರೆ. ಹೀಗಾಗಿ ನಾನು ಈಗ ಬರ್ತಕ್ಕಂಥ ತೆಂಗು, ಅಡಿಕೆ, ಕಾಫಿನಲ್ಲಿ ಒಂದು 35-40 ಲಕ್ಷ ರೂಪಾಯಿ ನಾನು ಆದಾಯ ಪಡೀತಾ ಇದ್ದೀನಿ ಈಗ ಪ್ರೆಸೆಂಟ್. ಈಗ ಬರೀ ಅಡಿಕೆ, ತೆಂಗು, ಕಾಫಿ ಅಷ್ಟೇ ಸ್ವಲ್ಪ ಈಗ ಪ್ರಾರಂಭ ಅಷ್ಟೇ. ನನ್ನ ರೈತ ಬಾಂಧವ್ರಿಗೆಲ್ಲ ಅಟ್ಲೀಸ್ಟ್ ನಾನು ಹೇಳೋದೇನಪ್ಪ ಅಂತಂದರೆ, ಯಾವುದೇ ಆಗಲಿ ಒಂದು ಬೆಳೆನ ನೀವು ನಂಬ್ಕೊಳ್ಳೋಕೆ ಹೋಗಬೇಡಿ. ಅಂತರ್ಬೆಳೆ ಮತ್ತು ಬೇರೆ ಅದಕ್ಕೆ ಅನುಕೂಲ ಆಗುವಂಥ ಪೂರಕವಾಗುತ್ತಂಥ ಬೆಳೆಗಳನ್ನು ಬೆಳೀತಾ ಹೋಗ್ಬೋದು. ಈಗ ಒಂದು ಬೆಳೆ ಬೆಳ್ಕೊಂಡು ರೈತನಿಗೆ ವರ್ಷ ಪೂರ್ತಿ ಅದನ್ನು ಕಾಯ್ದಿರೋದ್ರಿಂದ ಏನು
ಅಂತ ಆದಾಯ ನಿರೀಕ್ಷೆ ಮಟ್ಟದಲ್ಲಿ ಆದಾಯ ಮಾಡೋಕೆ ಆಗಲ್ಲ ಆಗಲ್ಲ ಬಹು ಬೆಳೆ ಪದ್ಧತಿಯಿಂದ ಆದಾಯ ಪಡ್ಬೋದು. ಖಂಡಿತ ಖಂಡಿತ ಬಹು ಬೆಳೆ ಬಿತ್ತಿನಿಂದ ಖಂಡಿತ ಆದಾಯ ಪಡೆಯಬಹುದು. ಸಾವಯವ ಕೃಷಿ ಅಂತ ಏನನ್ನು ಹಾಕಿ ಮಾಡ್ತಿದ್ರಿ? ನಾವು ವರ್ಷಕ್ಕೊಂದು ಎರಡು ಸಾರಿ ಈ ಒಂದು ಉತ್ಕೃಷ್ಟವಾದ ಟಾಕ್ಟರ್ ಸಾಯಿಲ್ ನಾನು ಹಾಕ್ತಾ ಇದ್ದೀನಿ. ವರ್ಷಕ್ಕೆ ಎರಡು ಬಾರಿ ಹಾಕಿ? ವರ್ಷಕ್ಕೆ ಎರಡು ಬಾರಿ ಹಾಕ್ತೀನಿ ಅಷ್ಟೇ. ನಾನು ಬೇರೆ ಇನ್ಯಾವ ಥರದ್ದನ್ನು ಕೂಡ ನಾನು ಇಲ್ಲಿ ಇಲ್ಲಿ ಬೆಳೆಸಿಲ್ಲ ಬೆಳೆಸಿಲ್ಲ. ನಾನು ತುಂಬಾ ಏನು ಅದಕ್ಕೆ ಖರ್ಚು ಪರ್ಚು ಅಂತ ಮಾಡಲ್ಲ. ಬಾಳೆ ಆ ಫಸಲು ತಗೊಂಡಾದ ನಂತರ ಆ ಒಂದು ಗಿಡ ಎಲ್ಲ ಕಡಿದು 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 ಅಲ್ಲೇ ನಾನು ಮಲ್ಚಿಂಗ್ ಮಾಡ್ತಾ ಇದ್ದೆ. ಎಲ್ಲ ಒಂದು ಪೀಸನ್ನು ಹೊರಗಡೆ ಹಾಕ್ತಾ ಇರಲಿಲ್ಲ. ಸುಮಾರಿಗೆ ಅದು 3-4 ವರ್ಷ ಅದು ನಡೀತು. ಸೊ ಅದು ನಡೆದ ನಂತರ ಎಲ್ಲ ಮೇಲೆ ಹೇಳ್ತು, ತೆಂಗು ಅಡಿಕೆ ಇವೆಲ್ಲ ಮೇಲೆದ ನಂತರ ಅದರಲ್ಲಿ ಬರ್ತಕ್ಕಂಥ ಎಲೆ ಇದಾಗ್ಬೋದು, ಗರಿ ಆಗ್ಬೋದು, ಅದೆಲ್ಲ ಗರಿ ಎಲೆ ಎಲ್ಲನೂ ನಾವು ಕಡಿದು 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 ನಾವು ಅಲ್ಲೇ ಅಂಡ್ತಾ ಇದ್ವಿ, ಮಲ್ಚಿಂಗ್ ಮಾಡ್ತಾ ಇದ್ವಿ. ಮತ್ತು ಎಲ್ಲರೂ ಅಲ್ಪ ಸ್ವಲ್ಪ ಕಳೆ ಬಂದರೆ ಕೆಡಿಸ್ಬಿಟ್ಟು ನಾವು ಅಲ್ಲೇ ಹಾಕ್ತಾ ಇದ್ವಿ. ಹೀಗಾಗಿ ನಾನು ಯಾವುದೇ ಒಂದು ಎಲೆ ಇರ್ಬೋದು ನನ್ನ ತೋಟದಿಂದ ಹೊರಗಡೆ ಹಾಕಲ್ಲ ನಾನು. ಯೂಸ್ವಲಿ ಎಲ್ಲ ಅಲ್ಲೇ ಹಾಕಿ ಅದನ್ನು ಇದು ಮಾಡಿ ಅದೇ ಗೊಬ್ಬರ ಆಗ್ತದೆ ನಮಗೆ. ನಮ್ಮ ತೋಟದಲ್ಲಿ ಈಗ ನೀವು ನೋಡಿದ ಮಟ್ಟಿಗೆ ಇಲ್ಲಿ ರೋಗ ರುಜಿನ ಅಂಥದ್ದು ಇಂಥದ್ದು ಬರೋದಿಲ್ಲ. ಯಾಕೆಂದರೆ ನಾವು ಸಾವಯವ ಕೃಷಿ ಮಾಡ್ತಾ ಇರೋದ್ರಿಂದ ಈಗ ನನ್ನ ತೋಟಕ್ಕೆ ಯಾವುದೇ ಒಂದು ಕೆಮಿಕಲ್ ಸ್ಪ್ರೇನ್ ತೊಗೊಂಡು ಬಂದು ನಾನು ಹೊಡೆದಿಲ್ಲ. ನಾನು ಇದು ಮಾಡಿಕೊಂಡು ಇಂಥ ಮಾಹಿತಿಗಳು ಹೆಚ್ಚಿನ ಮಾಹಿತಿಗಳು ಬೇಕು ಅಂತಂದಾಗ ನನ್ನ ಮೊಬೈಲ್ ಸಂಖ್ಯೆ ನಂಬರು 9964992525 9964952525. ಈ ಒಂದು ಸಂಖ್ಯೆಗೆ ಫೋನ್ ಮಾಡಿದ ನಂತರ ನಮ್ಮ ಪ್ರದೇಶದಲ್ಲಿ ಯಾವುದೇ ಬೆಳೆ ಆಗ್ಬೋದು ಆ ಬೆಳೆಗೆ ಸಂಬಂಧಪಟ್ಟಂಥ ಒಂದು ಅಂತರ್ವೇಶ ಮಾಡಿ ಅದರಲ್ಲಿ ಹೆಚ್ಚು ಆರ್ಥಿಕ ಅಭಿವೃದ್ಧಿಪಡಿಸ್ಲಿಕ್ಕೆ ಹೆಚ್ಚಿನ ಮಾಹಿತಿ ಬೇಕು ಅಂದಾಗ ಈ ನಮ್ಮ ಸಂಖ್ಯೆಗೆ ಫೋನ್ ಮಾಡಿದ್ರೆ ನಾವು ಹೇಳ್ಕೊಡ್ತೀವಿ ಅಂತ ಹೇಳ್ತಾ ಧನ್ಯವಾದಗಳು. ನಮಸ್ಕಾರ.